ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯುದ್ಧವನ್ನ ಹಲವು ರೀತಿಯಲ್ಲಿ ಮಾಡಬಹುದು. ಯುದ್ಧ ಮಾಡುವಾಗ ಹಲವು ತಂತ್ರಗಾರಿಕೆಯನ್ನ ಕೂಡ ಬಳಸ್ತಾರೆ. ಆದರೆ ಈ ರೀತಿಯ ತಂತ್ರಗಾರಿಕೆಯಲ್ಲಿ ಇಸ್ರೇಲ್ ಅನ್ನ ಮೀರಿಸುವ ದೇಶ ಮತ್ತೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಇಸ್ರೇಲ್ ಮಾಡಿದ ಕೆಲವೊಂದು ದಾಳಿಗಳನ್ನ ನಮ್ಮಿಂದ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಐದಾರು ದೇಶಗಳ ವಿರುದ್ಧ ಒಬ್ಬನೇ ನಿಂತು ಹೋರಾಡಿದ್ದಾಗಲಿ, ಆ ಯುದ್ಧವನ್ನ ಕೇವಲ 6 ದಿನದಲ್ಲಿ ಮುಗಿಸಿದ್ದಾಗಲಿ, ತನ್ನ ದೇಶಕ್ಕೆ ಒಂದೇ ಒಂದು ಮಿಸೈಲ್ ಕೂಡ ಬಂದು ಬೀಳದಂತೆ ಮಾಡಿರುವ ಐರನ್ ಡೋಮ್ ಸಿಸ್ಟಮ್ ಆಗಲಿ, ಶತ್ರುವಿನ ಕೊಠಡಿಯಲ್ಲೇ ಸ್ಫೋಟಿಸುವ ಬಾಂಬ್ ಆಗಲಿ, ಹೀಗೆ ಇಸ್ರೇಲ್ ಬಳಿ ಇರುವ ಯುದ್ಧ ತಂತ್ರಜ್ಞಾನಗಳನ್ನು, ಯುದ್ಧ ತಂತ್ರಗಳನ್ನು ಯಾವ ಬಲಿಷ್ಠ ದೇಶಗಳಿಂದಲೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಇಸ್ರೇಲ್ ಸೀಕ್ರೆಟ್ ಏಜೆನ್ಸಿ ಮಾಡುವ ಶತ್ರು ಸಂಹಾರವನ್ನು ಯಾರಿಂದಲೂ ಇಮ್ಯಾಜಿನ್ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಇದೀಗ ಇಂಥದ್ದೇ ಕಲ್ಪನೆ ಮಾಡೋದಕ್ಕೆ ಸಾಧ್ಯವಾಗದ ದಾಳಿಯನ್ನು ಇಸ್ರೇಲ್ ಮಾಡಿಬಿಟ್ಟಿದೆ. ಈ ರೀತಿ ಕೂಡ ದಾಳಿ ಮಾಡಬಹುದು ಅನ್ನೋದನ್ನು ಇಲ್ಲಿವರೆಗೆ ಪ್ರಪಂಚದಲ್ಲಿ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಹೌದು, ಇಸ್ರೇಲ್ ಶತ್ರುಗಳು ಸಂವಹನಕ್ಕೆ ಉಪಯೋಗ ಮಾಡ್ತಾ ಇದ್ದ ಪೇಜರ್ಗಳನ್ನೇ ಸ್ಫೋಟಿಸಿ ಶತ್ರುಗಳನ್ನು ಬಲಿ ತೆಗೆದುಕೊಂಡಿದೆ. ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಪೇಜರ್ ದಾಳಿಯ ಬೆನ್ನಲ್ಲೇ ವಾಕಿ ಟಾಕಿಗಳನ್ನು ಸ್ಫೋಟಿಸಿ ಇಸ್ರೇಲ್ ಜಗತ್ತನ್ನೇ ನಿಬ್ಬೆರಗಾಗುವಂತೆ ಮಾಡಿದೆ. ಉಗ್ರರು ಬಳಸುತ್ತಿದ್ದ ವಸ್ತುಗಳೇ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಳ್ಳೋದಕ್ಕೆ ಶುರುವಾಗಿದೆ. ಪೇಜರ್ ಆಯಿತು, ವಾಕಿ ಟಾಕಿ ಕೂಡ ಆಯಿತು, ಮುಂದೆ ಅದೇನೆಲ್ಲ ಸ್ಫೋಟಗೊಳ್ಳುತ್ತೋ ಅನ್ನುವ ಭಯದಲ್ಲಿ ಹಿಜ್ಬುಲ್ಲಾ ಪಡೆ ಸರಿಯಾಗಿ ಊಟವನ್ನು ಕೂಡ ಮಾಡ್ತಾ ಇಲ್ಲ. ಊಟ ಬಿಡಿ, ಶೌಚಾಲಯಕ್ಕೆ ಹೋಗೋದಕ್ಕೆ ಕೂಡ ಭಯ ಪಡ್ತಾ ಇದ್ದಾರಂತೆ. ಇಸ್ರೇಲ್ನ ಈ ಪೇಜರ್ ಹಾಗೂ ವಾಕಿ ಟಾಕಿ ದಾಳಿಯಲ್ಲಿ ಈಗಾಗಲೇ 30ಕ್ಕೂ ಹೆಚ್ಚು ಹಿಜ್ಬುಲ್ಲಾ ಉಗ್ರರು ಬಲಿಯಾಗಿದ್ದಾರೆ. 3,000ಕ್ಕೂ ಅಧಿಕ ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಇಸ್ರೇಲ್ನ ಈ ತಂತ್ರಗಾರಿಕೆ ಈಗ ಜಗತ್ತಿನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಉಗ್ರರು ಬಳಸುತ್ತಿದ್ದ ವಾಕಿ ಟಾಕಿಯನ್ನೇ ಸ್ಫೋಟಿಸಿ ಬಿಡ್ತಾರೆ ಅಂದರೆ ಇದರ ಹಿಂದೆ ಅದೆಂತಹ ತಂತ್ರಗಾರಿಕೆ ಮಾಡಿರಬಹುದು? ಒಮ್ಮೆ ಊಹೆ ಮಾಡಿಕೊಳ್ಳಿ. ಅಷ್ಟಕ್ಕೂ ಇಸ್ರೇಲ್ ಹಿಜ್ಬುಲ್ಲಾ ಉಗ್ರರ ಬಳಿ ಇದ್ದ ಪೇಜರ್ ಹಾಗೂ ವಾಕಿ ಟಾಕಿಯನ್ನು ಸ್ಫೋಟಿಸಿದ್ದು ಹೇಗೆ? ಈ ವಿನೂತನ ದಾಳಿಯ ಹಿಂದೆ ಇಸ್ರೇಲ್ ಏನೆಲ್ಲ ಪ್ಲಾನ್ ಮಾಡಿತ್ತು? ಈ ದಾಳಿಯ ನಂತರ ಹಿಜ್ಬುಲ್ಲಾ ಪಡೆಯಲ್ಲಿ ಯಾವ ರೀತಿಯ ಭಯ ಆವರಿಸಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಯುದ್ಧ ನೀತಿಯಲ್ಲಿ ಇಡೀ ಜಗತ್ತು ಒಂದು ಕಡೆಯಾದರೆ ಇಸ್ರೇಲ್ ಅನ್ನುವ ಪುಟ್ಟ ದೇಶದ ಯುದ್ಧ ನೀತಿ ಮತ್ತೊಂದು ಕಡೆ. ಇಸ್ರೇಲ್ಗೆ ಕ್ಷಮೆ ಅನ್ನುವ ಗುಣವೇ ಇಲ್ಲ. ತನ್ನನ್ನು ಕೆಣಕಿದವರನ್ನ ಆ ದೇಶ ಬಿಟ್ಟ ಇತಿಹಾಸವೇ ಇಲ್ಲ. ಯುದ್ಧವನ್ನ ಶತ್ರುಗಳೇ ಶುರು ಮಾಡಿದ್ರು, ಅದನ್ನ ಮುಗಿಸೋದು ಮಾತ್ರ ಇಸ್ರೇಲ್. ಸುಖ ಸುಮ್ಮನೆ ಕೆಣಕಿದ ಹಮಾಸ್ ಪಡೆಯ ಕತೆ ಏನಾಯ್ತು ಅನ್ನೋದು ನಿಮ್ಗೆ ಚೆನ್ನಾಗಿಯೇ ಗೊತ್ತಿರಬಹುದು. ಇದೀಗ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರ ಪಡೆ ಕೂಡ ಇಸ್ರೇಲ್ ಅನ್ನ ಪದೇ ಪದೇ ಕೆಣಕುತ್ತಿದೆ. ಹೀಗೆ ತನ್ನನ್ನ ಕೆಣಕಿದ ಹಿಜ್ಬುಲ್ಲಾ ಪಡೆಗೆ ಈಗ ಇಸ್ರೇಲ್ ಕನಸಿನಲ್ಲೂ ಕೂಡ ಯೋಚನೆ ಮಾಡದಂತಹ ಪ್ರತಿಕ್ರಿಯೆ ಕೊಟ್ಟು ಬಿಟ್ಟಿದೆ. ಈ ಪ್ರತಿಕ್ರಿಯೆಯನ್ನ ಅಥವಾ ದಾಳಿಯನ್ನ ನೋಡಿ ಕೇವಲ ಹಿಜ್ಬುಲ್ಲಾ ಮಾತ್ರ ಬೆಚ್ಚಿ ಬಿದ್ದಿದ್ದಲ್ಲ, ಬದಲಾಗಿ ಇಡೀ ಜಗತ್ತೇ ಚಕಿತಗೊಂಡಿದೆ. ಹೀಗೂ ಒಂದು ದಾಳಿಯನ್ನ ಮಾಡಬಹುದು ಅನ್ನೋದನ್ನ ಇಸ್ರೇಲ್ ನಿರೂಪಿಸಿ ಬಿಟ್ಟಿದೆ. ಅಂದಹಾಗೆ ಅದು ಪೇಜರ್ ಹಾಗೂ ವಾಕಿ ಟಾಕಿ ದಾಳಿ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಪೇಜರ್ ಅನ್ನುವ ಉಪಕರಣವನ್ನ ಫೋನ್ನಂತೆ ಬಳಕೆ ಮಾಡ್ತಾ ಇದ್ರು. ಫೋನ್ ಮೊಬೈಲ್ಗಳು ಬಂದ ನಂತರ ಈ ಪೇಜರ್ಗಳನ್ನು ಯಾರೂ ಕೂಡ ಬಳಕೆ ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಹಿಜ್ಬುಲ್ಲಾ ಉಗ್ರರು ಇದನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಕಾರಣ ಹಿಜ್ಬುಲ್ಲಾ ಕಮಾಂಡರ್ ಕೊಟ್ಟಂತಹ ಆದೇಶ. ಹಿಜ್ಬುಲ್ಲಾ ಪಡೆಯಲ್ಲಿರುವ ಯಾರೂ ಕೂಡ ಇನ್ನು ಮುಂದೆ ಮೊಬೈಲ್ ಬಳಕೆ ಮಾಡಬಾರದು, ಮೊಬೈಲ್ಗಳು ಇಸ್ರೇಲ್ ಗೂಢಾಚಾರರಿಗಿಂತ ಅಪಾಯಕಾರಿ, ಅವುಗಳನ್ನು ಒಡೆದು ಹಾಕಿ ಇಲ್ಲವೇ ಹೂತು ಹಾಕಿ ಬಿಡಿ ಅಂತ ಹಿಜ್ಬುಲ್ಲಾ ನಾಯಕ ತನ್ನ ಉಗ್ರರಿಗೆ ಆದೇಶ ನೀಡಿದ್ದ. ಈ ಆದೇಶದ ಬಳಿಕ ಹಿಜ್ಬುಲ್ಲಾ ಸಂಘಟನೆಯ ಎಲ್ಲಾ ವಿಭಾಗಕ್ಕೆ ಸಂವಹನಕ್ಕೆಂದು ಪೇಜರನ್ನು ನೀಡಲಾಗಿತ್ತು. ಇದೇ ಪೇಜರ್ಗಳನ್ನು ಬಳಕೆ ಮಾಡಿಕೊಂಡು ಹಿಜ್ಬುಲ್ಲಾ ಉಗ್ರರು ಕಮ್ಯುನಿಕೇಷನ್ ಮಾಡ್ತಾ ಇದ್ರು. ಇಲ್ಲಿ ಉಗ್ರರು ಮೊಬೈಲ್ಗಳನ್ನು ಬಳಕೆ ಮಾಡದೇ ಇರೋದಕ್ಕೆ ಕಾರಣ ಇದೆ. ಇಸ್ರೇಲ್ನ ಸೀಕ್ರೆಟ್ ಏಜೆನ್ಸಿ ಮೊಸಾದ್ ಉಗ್ರರ ಮೊಬೈಲ್ ಮೇಲೆ ಹದ್ದಿನ ಕಣ್ಣಿಟ್ಟಿರುತ್ತೆ. ಹೀಗಾಗಿ ಉಗ್ರರು ಮಾಡ್ತಾ ಇರುವ ಪ್ಲಾನ್ ಸುಲಭದಲ್ಲೇ ಇಸ್ರೇಲ್ಗೆ ಗೊತ್ತಾಗುತ್ತೆ. ಇದೇ ಕಾರಣಕ್ಕಾಗಿ ಇನ್ನು ಮುಂದೆ ನಮ್ಮಲ್ಲಿರುವ ಯಾರೂ ಕೂಡ ಮೊಬೈಲ್ ಬಳಕೆ ಮಾಡಬೇಡಿ, ಪೇಜರ್ಗಳನ್ನು ಬಳಕೆ ಮಾಡಿ ಅಂತ ಹಿಜ್ಬುಲ್ಲಾದ ಕಮಾಂಡರ್ ಆದೇಶ ನೀಡಿದ್ದ. ಹೀಗಾಗಿ ಪ್ರತಿ ಹಿಜ್ಬುಲ್ಲಾ ಉಗ್ರರ ಜೇಬಿನಲ್ಲಿ ಕೂಡ ಪೇಜರ್ ಇಡ್ತಾ ಇತ್ತು. ಏನೇ ಸಂದೇಶಗಳಿದ್ರು ಅಥವಾ ಯಾವುದೇ ಮಾತುಕತೆ ನಡೆಸೋದಕ್ಕಿದ್ರೂ ಇದೇ ಪೇಜರ್ ಮೂಲಕ ಕಮ್ಯುನಿಕೇಷನ್ ಮಾಡಲಾಗ್ತಾ ಇತ್ತು.
ಇನ್ನು ಈ ಪೇಜರ್ಗಳನ್ನು ಒಮ್ಮೆ ಚಾರ್ಜ್ ಮಾಡಿದರೆ 80-90 ದಿನ ಅದು ವರ್ಕ್ ಆಗ್ತಾ ಇತ್ತು. ಲೆಬನಾನ್ ಆರ್ಥಿಕವಾಗಿ ಹಿಂದುಳಿದ ದೇಶ, ಅಲ್ಲಿ ವಿದ್ಯುತ್ ಸಮಸ್ಯೆ ತುಂಬಾ ಇದೆ. ಹೀಗಾಗಿ ಪೇಜರ್ ಒಮ್ಮೆ ಚಾರ್ಜ್ ಮಾಡಿದರೆ ತುಂಬಾ ದಿನ ಬಳಕೆ ಮಾಡೋದಕ್ಕೆ ಸಾಧ್ಯವಾಗೋದ್ರಿಂದ ಉಗ್ರರು ಪೇಜರ್ಗಳನ್ನೇ ಬಳಕೆ ಮಾಡ್ತಾ ಇದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪೇಜರ್ಗಳು ಲೋಕಲ್ ನೆಟ್ವರ್ಕ್ ಮೂಲಕ ಕಾರ್ಯನಿರ್ವಹಿಸ್ತಾ ಇದ್ದಿದ್ರಿಂದ ಇದನ್ನ ಟ್ರ್ಯಾಕ್ ಮಾಡೋದಕ್ಕೆ ಇಸ್ರೇಲ್ಗೆ ಆಗ್ತಾ ಇರಲಿಲ್ಲ. ಹೀಗಾಗಿ ಇದಕ್ಕೆ ಒಂದು ಗತಿ ಕಾಣಿಸಬೇಕು ಅಂತ ಇಸ್ರೇಲ್ ತುಂಬಾ ದಿನದಿಂದ ಪ್ಲಾನ್ ಮಾಡಿತ್ತು. ಹೀಗೆ ಪ್ಲಾನ್ ಮಾಡ್ತಾ ಇರುವಾಗ ಇಸ್ರೇಲ್ ತಲೆಗೆ ಬಂದಿದ್ದೆ ಪೇಜರ್ ಸ್ಫೋಟದ ಐಡಿಯಾ. ಹಿಜ್ಬುಲ್ಲಾ ಉಗ್ರರು ಜೇಬಿನಲ್ಲೇ ಇಟ್ಕೊಂಡು ತಿರುಗಾಡುವ ಪೇಜರ್ಗಳನ್ನೇ ಸ್ಫೋಟ ಮಾಡಿದ್ರೆ ಹೇಗೆ ಅನ್ನುವ ಐಡಿಯಾ ಇಸ್ರೇಲ್ಗೆ ಹೊಳೆಯುತ್ತೆ. ಆದರೆ ಐಡಿಯಾವನ್ನ ರಿಯಾಲಿಟಿಯಾಗಿ ಬದಲಾಯಿಸುವುದು ತುಂಬಾ ಕಷ್ಟ ಇತ್ತು. ಆದರೆ ಇಸ್ರೇಲ್ ಅನ್ನುವ ದೇಶಕ್ಕೆ ಅಸಾಧ್ಯ ಅನ್ನೋದು ಯಾವುದು ಕೂಡ ಇಲ್ಲ. ಅಷ್ಟಕ್ಕೂ ಅದ್ಯಾವ ರೀತಿಯಲ್ಲಿ ಈ ಪೇಜರ್ ದಾಳಿಯ ಪ್ಲಾನಿಂಗ್ ಮಾಡಿದ್ರು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಪೇಜರ್ ದಾಳಿಯಿಂದ ಹಿಜ್ಬುಲ್ಲಾ ಪಡೆ ಅದ್ಯಾವ ರೀತಿಯ ಪೆಟ್ಟು ತಿಂದಿದೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಸ್ನೇಹಿತರೆ, ಹಿಜ್ಬುಲ್ಲಾ ಉಗ್ರರು ಸಂವಹನ ಮಾಡೋದಕ್ಕೆ ಜೇಬಿನಲ್ಲಿ ಇಟ್ಕೊಂಡಿದ್ದ ಪೇಜರ್ಗಳು ಏಕಕಾಲದಲ್ಲಿ ಸ್ಫೋಟಗೊಂಡಿವೆ. ಈ ಪೇಜರ್ಗಳ ಸ್ಫೋಟದಿಂದ 10 ಜನ ಬಲಿಯಾಗಿದ್ದರು. 2,500 ಜನ ಉಗ್ರರು ಗಂಭೀರ ಗಾಯಗೊಂಡಿದ್ದರು. ಇದರಲ್ಲಿ 100 ಜನ ಬದುಕೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಪೇಜರ್ಗಳು ಸ್ಫೋಟಗೊಂಡ ಮರುದಿನವೇ ಉಗ್ರರ ಬಳಿ ಇದ್ದ ವಾಕಿ ಟಾಕಿಗಳು ಕೂಡ ಸ್ಫೋಟಗೊಂಡಿದೆ. ಈ ಸ್ಫೋಟದಲ್ಲಿ 20 ಮಂದಿ ಉಗ್ರರು ಬಲಿಯಾಗಿದ್ದಾರೆ, 1,000 ಮಂದಿ ಗಾಯಗೊಂಡಿದ್ದಾರೆ. ಅಲ್ಲಿಗೆ ಪೇಜರ್ ಹಾಗೂ ವಾಕಿ ಟಾಕಿ ಸ್ಫೋಟದಿಂದ 30 ಉಗ್ರರು ಬಲಿಯಾಗಿದ್ದಾರೆ. 3,000 ಉಗ್ರರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಈ ದಾಳಿಯನ್ನ ಹೇಗೆ ಮಾಡಿರಬಹುದು ಅನ್ನುವ ಬಗ್ಗೆ ದೊಡ್ಡ ಮಟ್ಟಿನ ಚರ್ಚೆ ನಡೀತಾ ಇದೆ. ಕೆಲವರು ಹೇಳುವ ಪ್ರಕಾರ ಉಗ್ರರ ಕೈಯಲ್ಲಿದ್ದ ಪೇಜರ್ಗಳನ್ನ ಮೊಸಾದ್ ಗುಪ್ತಚರರೇ ಸಪ್ಲೈ ಮಾಡಿರಬಹುದು, ಹೀಗೆ ಕೊಡುವಾಗ ಅದಕ್ಕೆ ಸ್ಫೋಟಕಗಳನ್ನ ತುಂಬಿಸಿಯೇ ಕೊಟ್ಟಿರಬಹುದು ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ತೈವಾನಿನ ಗೋಲ್ಡ್ ಅಪೋಲೋ ಕಂಪನಿ ಈ ಪೇಜರ್ಗಳನ್ನ ತಯಾರಿಸಿ ಯುರೋಪ್ಗೆ ಕಳುಹಿಸಿತ್ತು. ಅಲ್ಲಿಂದ ಇದು ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ಉಗ್ರರ ಕೈಗೆ ತಲುಪಿದೆ. ಈ ನಡುವೆ ಮೊಸಾದ್ನ ಸೀಕ್ರೆಟ್ ಏಜೆಂಟ್ಗಳು ಪೇಜರ್ನ ಸಾಫ್ಟ್ವೇರ್ನಲ್ಲಿ ಕೋಡಿಂಗ್ಗಳನ್ನ ಸೇರಿಸಿದ್ದರು. ಈ ಕೋಡ್ ಒಂದು ಸಂದೇಶ ಬಂದಾಗ ಆಕ್ಟಿವೇಟ್ ಆಗಿ ಪೇಜರ್ ಬಿಸಿಯಾಗಿ ಸ್ಫೋಟಗೊಳ್ಳುವ ಹಾಗೆ ಮಾಡಲಾಗಿತ್ತು. ಇದೇ ರೀತಿ ವಾಕಿ ಟಾಕಿಯಲ್ಲೂ ಕೂಡ ಕೋಡಿಂಗ್ ಅಳವಡಿಸಿ ಸ್ಫೋಟ ಮಾಡಲಾಗಿದೆ ಅನ್ನುವ ಮಾತು ಕೇಳಿಬರ್ತಾ ಇದೆ. ಇನ್ನು ಕೆಲವರು ಹೇಳುವ ಪ್ರಕಾರ ಪೇಜರನ್ನು ಹ್ಯಾಕ್ ಮಾಡಿ ಸ್ಫೋಟ ಮಾಡಲಾಗಿದ್ಯಂತೆ. ಆದರೆ ನಿಖರವಾಗಿ ಅದ್ಯಾವ ರೀತಿಯಲ್ಲಿ ಪ್ಲಾನ್ ಮಾಡಲಾಗಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ತೈವಾನ್ನ ಗೋಲ್ಡ್ ಅಪೋಲೋ ಸಂಸ್ಥೆ ಸ್ಫೋಟಗೊಂಡ ಪೇಜರ್ಗಳನ್ನು ತಾನು ತಯಾರಿಸಿಲ್ಲ ಅಂತ ಸ್ಪಷ್ಟನೆ ನೀಡಿದೆ. ಆದರೆ ತನ್ನ ಬ್ರ್ಯಾಂಡನ್ನು ಬಳಸಲು ಪರವಾನಗಿ ಹೊಂದಿರುವ BAC ಕಂಪನಿಯಿಂದ ಇವು ತಯಾರಿಸಲ್ಪಟ್ಟಿವೆ ಅಂತ ಹೇಳಿದೆ. ಇನ್ನು ವಾಕಿಟಾಕಿಯ ಸ್ಫೋಟದ ಬೆನ್ನಲ್ಲೇ ಉಗ್ರರ ಬಳಿ ಇದ್ದ ಕೆಲವೊಂದು ಸೋಲಾರ್ ಉಪಕರಣಗಳು ಕೂಡ ಸ್ಫೋಟಗೊಂಡಿದೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಹೀಗಾಗಿ ಉಗ್ರರ ಬಳಿ ಇದ್ದ ಒಂದೊಂದೇ ವಸ್ತುಗಳು ಸ್ಫೋಟಗೊಳ್ಳುತ್ತಿದೆ. ಇದು ಉಗ್ರರನ್ನ ನಿದ್ದೆ ಮಾಡೋದಕ್ಕೆ ಕೂಡ ಬಿಡ್ತಾ ಇಲ್ಲ. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಹಿಜ್ಬುಲ್ಲಾ ಉಗ್ರರು ಊಟ ಮಾಡೋದಕ್ಕೆ ಕೂಡ ಭಯ ಪಡ್ತಾ ಇದ್ದಾರಂತೆ. ಎಲ್ಲಿ ಊಟದಲ್ಲಿ ಕೂಡ ವಿಷ ಬೆರೆಸಿದ್ದಾರೋ ಅನ್ನುವ ಅನುಮಾನ ಉಗ್ರರನ್ನ ಕಾಡ್ತಾ ಇದೆ. ಊಟ ಮಾಡೋದು ಬಿಡಿ, ಶೌಚಾಲಯಕ್ಕೆ ಹೋಗೋದಕ್ಕೆ ಕೂಡ ಉಗ್ರರು ಭಯ ಪಡುತ್ತಿದ್ದಾರಂತೆ. ಹೀಗೆ ಭಯದಲ್ಲೇ ಬದುಕುತ್ತಿರುವ ಹಿಜ್ಬುಲ್ಲಾಗಳು ಇಸ್ರೇಲನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನುವ ಧಮಕಿಯನ್ನ ಕೂಡ ಹಾಕಿದ್ದಾರೆ. ಇನ್ನು ಇಸ್ರೇಲ್ ಇದೇ ರೀತಿಯ ದಾಳಿಯನ್ನ ಹಮಾಸ್ ಮೇಲೆ ಕೂಡ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನ ನೀಡಿದೆ. ಅದೇನೇ ಇರಲಿ, ಇಸ್ರೇಲ್ ಇಂತಹ ದಾಳಿಗೆ ಹೆಸರುವಾಸಿಯಾದ ದೇಶ. ಮುಂದೆ ಉಗ್ರರಿಗೆ ಅದೇನೆಲ್ಲ ಕಾದಿದ್ಯೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.